ಈ ರೀತಿ ಸಂಶೋಧನೆಗಳು ನಡೀತಾ ಇದೆ. ಈ ಸಂಶೋಧನೆಗಳಲ್ಲಿ ಅಮೆರಿಕ ಕೂಡ ಗೋಮೂತ್ರವನ್ನು ಪೇಟೆಂಟ್ ಮಾಡಿಸ್ಕೊಂಡಿತ್ತು. ಈಗ ನಮ್ಮ ದೇಶದಲ್ಲಿ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹಲವಾರು ಸಂಶೋಧನೆಗಳು ಇನ್ಸ್ಟಿಟ್ಯೂಟ್ಗಳು ನಡೆಸ್ತಾ ಇದೆ. ಉದಾಹರಣೆಯಾಗಿ ಹೇಳೋದಾದರೆ ನಾಗ್ಪುರದ ಗೋ ಅನುಸಂಧಾನ ಕೇಂದ್ರ ಇರ್ಬೋದು, ಮತ್ತು ದೇಶೀಯ ವೆಟರ್ನರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಮಧ್ಯಪ್ರದೇಶ ಇರ್ಬೋದು. ಈ ರೀತಿ ಹಲವಾರು ಇನ್ಸ್ಟಿಟ್ಯೂಟ್ಗಳು ಇವತ್ತು ಗೋಮೂತ್ರ ಮತ್ತು ಗೋವಿನ ಪ್ರಾಡಕ್ಟಿನ ಸಂಶೋಧನೆಗಳು ನಡೀತಾ ಇದೆ. ಈಗ ಆ ರೀತಿಯ ಹಲವಾರು ಸಂಸ್ಥೆಗಳು ಇವತ್ತು ಸಂಶೋಧನೆಯಲ್ಲಿ ತೊಡಗಿದೆ. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಜೈನ್ ಕೌ ಯೂರಿನ್ ಥೆರಪಿ ಹೆಲ್ತ್ ಕ್ಲಿನಿಕ್ ಏನಿದೆ ಇಂದೂರ್ ಮಧ್ಯಪ್ರದೇಶದಲ್ಲಿ, ಇವರು ವೈದ್ಯಕೀಯವಾಗಿ ಹಲವಾರು ಸಂಶೋಧನೆಗಳನ್ನು ಕೈಗೊಂಡು ಇವತ್ತು ಹಲವಾರು ರೋಗಗಳಿಗೆ ಕ್ರಾನಿಕ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಆರ್ಥೋಟಿಕ್ಸ್ ಇರ್ಬೋದು, ಅಸ್ತಮಾ ಇರ್ಬೋದು, ಹಲವಾರು ರೋಗಗಳಿಗೆ ಆಯುರ್ವೇದ ದ್ರವ್ಯಗಳೊಂದಿಗೆ ಕಾಂಬಿನೇಷನ್ ಮಾಡಿ ರಿಸರ್ಚ್ ಮಾಡಿ ಇವತ್ತು ಪೇಟೆಂಟ್ ಪಡೆದಂಥ ಏಕೈಕ ಸಂಸ್ಥೆ ಡಾಕ್ಟರ್ ಜೈನ್ ಕೌ ಯೂರಿನ್ ಥೆರಪಿ ಆಗಿದೆ. ಓಕೆ, ಇವಾಗ ಹಿಂದಿನ ಕಾಲದಲ್ಲೂ ಕೂಡ ಈ ಒಂದು ಏನು ಗಂಜಲ ಇರ್ಬೋದು, ಗೋಮೂತ್ರ ಇರ್ಬೋದು, ಇದನ್ನು ಹಿಂದಿನ ಕಾಲದಲ್ಲೂ ಕೂಡ ಸಣ್ಣ ಸಣ್ಣ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ತೀರ್ಥದ ಥರ ತೆಗೆದುಕೊಳ್ತಾ ಇದ್ರು. ಬೆಳಗ್ಗೆ ರಾತ್ರಿ ನಾವು ನಮ್ಮ ಅಜ್ಜಂದರು ಅಜ್ಜಿಯರು ಹೇಳ್ತಾ ಇರ್ತಾರೆ ಇಂಥ ಮಾತುಗಳನ್ನ, ನಾವು ಗಂಜಲ ಕುಡಿತಾ ಇದ್ವಿ ಅನ್ನೋಂಥದ್ದು. ಇವಾಗ ಅದನ್ನೇ ಇವಾಗ ಔಷಧಿ ರೂಪದಲ್ಲಿ ಅಂದರೆ ಹಿಂದಿನವ್ರಿಗೆಲ್ಲನೂ ಇದು ಹಳೆ ಕಾನ್ಸೆಪ್ಟು, ಇವಾಗ ಹೊಸ ಕಾನ್ಸೆಪ್ಟು. ಇದನ್ನು ಪ್ಯೂರಿಫೈ ಮಾಡುವಂಥ ವಿಧಾನ ಇರ್ಬೋದು, ಇದನ್ನು ಬಳಸುವಂಥ ವಿಧಾನ ಆಗಿರ್ಬೋದು, ಇದೆಲ್ಲ ಹಿಂಗೆ ಅಂತ. ಇವತ್ತು ನಮ್ಮ ನೀವು ಹೇಳಿದಾಗೇ ನಮ್ಮ ಹಿರಿಯರು ಗೋಮೂತ್ರವನ್ನು ಉಪಯೋಗಿಸ್ತಾ ಇದ್ರು ಅಂತೇಳಿ. ಒಂದು ಯಾಕೆ ಕಾರಣ ಏನಂದರೆ ಅದರಲ್ಲಿ ಇರ್ತಕ್ಕಂಥ ಆ್ಯಂಟಿಬಯೋಟಿಕು, ಆ್ಯಂಟಿಸೆಪ್ಟಿಕು ಮತ್ತು ಆ್ಯಂಟಿವೈರಲ್ಸ್, ಈ ಇಂಗ್ರೀಡಿಯೆಂಟ್ಸ್ ಆ ಗೋಮೂತ್ರದಲ್ಲಿತ್ತು. ಇವತ್ತು ವಿಜ್ಞಾನ ಇವತ್ತು ನಮ್ಮ ದೇಶದಲ್ಲಿ ಇವತ್ತು 36 ಇಂಗ್ರೀಡಿಯೆಂಟ್ಸನ್ನು ಇವತ್ತು ಗೋಮೂತ್ರದಲ್ಲಿ ಸಂಶೋಧನೆ ನಡೆಸಿದ್ದಾರೆ. ಅಮೆರಿಕದಲ್ಲಿ ಇವತ್ತು ಸುಮಾರು 70 ಹೆಚ್ಚು ಗೋಮೂತ್ರದಲ್ಲಿ ಇಂಗ್ರೀಡಿಯೆಂಟ್ಸನ್ನು ಸಂಶೋಧನೆ ನಡೆಸಿ ಇವತ್ತು ಎರಡು ಇಂಗ್ರೀಡಿಯೆಂಟ್ಸನ್ನು ಅವರು ಪರ್ಟಿಕ್ಯುಲರ್ ಕ್ಯಾನ್ಸರ್ಗೋಸ್ಕರನೇ ಪೇಟೆಂಟ್ ಮಾಡಿಸ್ಕೊಂಡಿದ್ದಾರೆ. ಇದು ನಮ್ಮ ಹಿರಿಯರು ಗೋಮೂತ್ರವನ್ನು ಉಪಯೋಗಿಸ್ಕೋಬೇಕಿದ್ರೆ ಒಂದು ಯಾರೇ ಮನೆಯಲ್ಲಿ ಹುಟ್ಟಿದ್ರು ಕೂಡ ಗೋಮೂತ್ರವನ್ನು ತಂದು ಹಾಕ್ತಾಯಿದ್ರು, ಮತ್ತು ಯಾರೇ ಸತ್ರು ಕೂಡ ಮನೆಯಲ್ಲಿ ಗೋಮೂತ್ರವನ್ನು ಉಪಯೋಗ ಮಾಡ್ತಾಯಿದ್ರು. ಧಾರ್ಮಿಕವಾಗಿ ನೀವು ಯಾವುದೇ ಪೂಜೆಯನ್ನು, ಭೂಮಿ ಪೂಜೆ ಆಗಿರ್ಬೋದು ಅಥವಾ ಯಾವುದೇ ಧಾರ್ಮಿಕ ಪೂಜೆ ಆಗಿದ್ರೂ ಕೂಡ ಗೋಮೂತ್ರ ಮತ್ತು ಗೋಮಯವನ್ನು ಉಪಯೋಗ ಮಾಡ್ತಾಯಿದ್ರು. ಕಾರಣ ಏನಂದರೆ ಇದರಲ್ಲಿ ಇರ್ತಕ್ಕಂಥ ಆ್ಯಂಟಿಬಯೋಟಿಕ್, ಆ್ಯಂಟಿವೈರಲ್, ಆ್ಯಂಟಿಸೆಪ್ಟಿಕ್, ಈ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರೋದ್ರಿಂದನೇ ಈ ಗೋಮೂತ್ರವನ್ನು ಉಪಯೋಗ ಮಾಡ್ತಾಯಿದ್ರು ಅಂತ ನಾವು ಹೇಳ್ಬೋದು. ಓಕೆ, ನಿಮ್ಮ ಜೊತೆ ಮತ್ತೆ ನಾನು ಮಾತಾಡ್ತೀನಿ ಗೋಮೂತ್ರದ ವಿಶೇಷತೆಗಳ ಬಗ್ಗೆ, ಹಾಗೆಯೇ ಅದನ್ನು ಔಷಧಿಯನ್ನಾಗಿ ಯಾವೆಲ್ಲ ರೋಗಗಳಿಗೆ ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ. ಬನ್ನಿ ಈಗ ಒಂದು ಟಿಪ್ಪನ್ನು ನೋಡೋಣ. ಪ್ರತಿನಿತ್ಯ 50 ml ಶುದ್ಧೀಕರಿಸಿದ ಗೋಮೂತ್ರ ಸೇವಿಸೋದ್ರಿಂದ ದೇಹದ ರೋಗ ನಿವಾರಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ದೇಹದಲ್ಲಿರೋ ವಿಷಾಣುಗಳನ್ನು ಹೊರಹಾಕುವ ಶಕ್ತಿ ಗೋಮೂತ್ರಕ್ಕಿದೆ. ಈಗ ಚಿಕ್ಕ ಬ್ರೇಕ್. ಮೂತಿ ಜಾಯಿನ್ ತೊಂದರೆ ನಿವಾರಿಸುವುದು, ಹಸಿವು ಹೆಚ್ಚಿಸುವುದು, ಜೀರ್ಣ ಶಕ್ತಿ ತೊಂದರೆ ತೊಲಗಿಸುವುದು. ಲೂಪಿ ಜಾಯಿನ್, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಜೀರ್ಣಿಸಿ. ನಿಮ್ಮ ವೆಕೇಶನ್ ನ ಪ್ಲಾನಿಂಗ್ ಆರಂಭಿಸಿ, ಯಾಕೆಂದ್ರೆ ನಿಮ್ಮ ಸ್ವಂತ ಕಂಟ್ರಿ ಕ್ಲಬ್ ಈಗ ದುಬೈನಲ್ಲಿ. ನಿಮಗಾಗಿ 150 ಬಂಪರ್ ದಿನಗಳು, 2 ಹುಂಡೈ ಕಾರುಗಳ ಜೊತೆ 112 ಬಂಪರ್ ಬಹುಮಾನಗಳು, ಹಾಲ್ಮಾರ್ಕ್ ಚಿನ್ನಾಭರಣಗಳ ಮೇಲೆ ಗ್ರಾಮ್ಗೆ 50 ರೂಪಾಯಿ ರಿಯಾಯಿತಿ, ಕೆಪಿ ನಂಜುಂಡಿ ಅವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಮಲ್ಲೇಶ್ವರಂ ಮತ್ತು ಜಾಲಹಳ್ಳಿ ಕ್ರಾಸ್. ತುಮಕೂರು ರಸ್ತೆಯಲ್ಲಿರುವ ಕನ್ವಾ ಗಾರ್ಡನ್ ಸಿಟಿಯ ಸೈಟ್ಗಳ ಬುಕಿಂಗ್ ಮತ್ತೆ ಪ್ರಾರಂಭವಾಗಿದೆ. ಎಲ್ಲ ಮೂಲಭೂತ ಸೌಕರ್ಯ ಹೊಂದಿದ್ದು BMRDA ಅನುಮೋದನೆ ಹೊಂದಿದೆ, ಬ್ಯಾಂಕ್ ಸಾಲವೂ ಸಿಗುತ್ತದೆ. ಕೂಡಲೇ ಸಂಪರ್ಕಿಸಿ ಕನ್ವಾ ಡೆವಲಪರ್ಸ್, ಫೋನ್ 4030020209. Presenting the Indica Zeta with a factory-fitted LPG kit. Makes sense for nature and for you. So if you still miss it, you gotta be dumb. Office ಇಂದ ಹೊರಗೆ ಬಂದ್ರಿಗೆ ಟ್ರಾಫಿಕ್. Thank God, ನನ್ನ ಬಳಿ ಇದೆ ಏರ್ವಿಕ್ ಆಟೋ. ಇದರ ಅತ್ಯುತ್ತಮ ಪರಿಮಳ ಮಾಡುತ್ತೆ ನನ್ನನ್ನು ರಿಲ್ಯಾಕ್ಸ್ ತಕ್ಷಣವೇ. ಮೊದಲು ನೀವೇ ಸರಿ, ನಾನಂತೂ ರಿಲ್ಯಾಕ್ಸ್ಡ್ ಆಗಿದ್ದೇನೆ ಏರ್ವಿಕ್ ಆಟೋ ಜೊತೆಗೆ. ಏರ್ವಿಕ್ ಆಟೋ, 2 ಪ್ರೀಮಿಯಂ ಫ್ರೇಗ್ರೆನ್ಸ್ಗಳಲ್ಲಿ. ಏರ್ವಿಕ್, ಇಟ್ಸ್ ಗುಡ್ ಟು ಬಿ ಹೋಮ್. ಈ ಗಿಡವು ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದೆಯಂತೆ. ಈ ಗಿಡವನ್ನು ಮುಟ್ಟಿದರೆ ಜೀವನ ಸಮೃದ್ಧಿಯಾಗುತ್ತಂತೆ. ಇದು ಸಂಜೀವಿ ಇದ್ದ ಹಾಗಂತೆ. ಗಂಡ ಹೆಂಡತಿ ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ, ಎಲ್ಲ ಇರುತ್ತೆ, ನೆಮ್ಮದಿ ಮಾತ್ರ ಇರೋದಿಲ್ಲ. ವಿವಿಧ ರೀತಿಯ ದೋಷಗಳಿಂದ, ವಿವಿಧ ರೀತಿಯ ಕಾಯಿಲೆಗಳಿಂದ ಜನ ನರಳ್ತಾ ಇರ್ತಾರೆ. ಅವು ಆಸ್ಪತ್ರೆಗಳಿಂದ ವಾಸಿ ಆಗೋದೇ ಇಲ್ಲ. ಮದುವೆಯಾಗಿ ಹಲವು ವರ್ಷಗಳು ಕಳೆದೂ ಸಹ ಮಕ್ಕಳೇ ಆಗಿರೋದಿಲ್ಲ. ಮದುವೆ ವಯಸ್ಸಿಗೆ ಬಂದ್ರೂ ಸಹ ಮದುವೆ ಆಗಿರೋದಿಲ್ಲ. ಇಂತಹ ಹಲವು ಸಮಸ್ಯೆಗಳನ್ನ ಈ ಗಿಡ ಪರಿಹರಿಸುತ್ತೆ.
ಉಂಟೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ದವನಂ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್, ಅವೆನ್ಯೂ ರೋಡ್, ಮಲೇಶ್ವರಂ ಅಂಡ್ ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್. ನೋವು ಯಾವುದೇ ಇರಲಿ, ಕ್ಷಣ ಮಾತ್ರದಲ್ಲಿ ಉಪಶಮನ. ಕೆಪಿ ನಂಜುಂಡಿ ಅವರ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ ಮತ್ತು ಜಲಹಳ್ಳಿ ಕ್ರಾಸ್. ಸೀಟರ್ ವಿತ್ ಅ ಫ್ಯಾಕ್ಟರಿ ಫಿಟೆಡ್ ಎಲ್ಪಿಜಿ ಕಿಟ್. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂದ್ರೆ ಡಾಕ್ಟರ್ ಜೈನ್ ಯೂರಿನ್ ಕ್ಲಿನಿಕ್ನ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಡಿಪಿ ರಮೇಶ್. ಇನ್ನು ರಮೇಶ್ ಅವರೇ, ಇವಾಗ ಈ ಏನು ಮೂತ್ರದಿಂದ ಗಂಜಲದಿಂದ ಮಾಡ್ತಾರಲ್ಲ ಔಷಧಿಗಳು, ಇದಕ್ಕೆ ಇಂಥದ್ದೇ ಹಸುವಿನ ಒಂದು ಗೋಮೂತ್ರವನ್ನು ಬಳಸಬೇಕು ಅಥವಾ ಬೇರೆ ಹಸುಗಳ ಗೋಮೂತ್ರವನ್ನು ಬಳಸಬಾರ್ದು, ಈ ಥರ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಹೇಗೆ? ಖಂಡಿತ ಖಂಡಿತ. ಗೋಮೂತ್ರಕ್ಕೆ ನಾವು ವೈದ್ಯಕೀಯವಾಗಿ ದೇಶೀಯ ತಳಿಗಳನ್ನು ಗೋಮೂತ್ರವನ್ನೇ ಸಂಗ್ರಹ ಮಾಡಬೇಕಾಗುತ್ತೆ. ಕಾರಣ ಏನಂದರೆ, ದೇಶೀಯ ತಳಿಗೂ ಇದರಲ್ಲಿ ಆ ಭುಜದ ಮೇಲಿರ್ತಕ್ಕಂಥ ಡೂಮ್ ಏನಿದೆ, ಅಲ್ಲಿ ಚಂದ್ರನಾಡಿ ಸೂರ್ಯನಾಡಿ ಇರುತ್ತೆ. ಅದು ಸೂರ್ಯನ ಬಿಸಿಲಿಗೆ ಅದು ತಗೊಳ್ಳೋವಂಥ ಆಹಾರ ಏನಿದೆ, ಅದು ಅಲ್ಲಿ ಸೂರ್ಯನ ರಾಸಾಯನಿಕ ಕ್ರಿಯೆ ನಡೆದು ಅಲ್ಲಿ ಔಷಧೀಯ ತತ್ವಗಳು ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಕೆರೋಟಿನ್ ಅಂತಕ್ಕಂಥ ರಾಸಾಯನಿಕ ಕ್ರಿಯೆ ಅಲ್ಲೂ ಆ ಡೂಮ್ ಹತ್ರ ಏನಿದೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಕೆರೋಟಿನ್ ಅಂತಕ್ಕಂಥ ರಾಸಾಯನಿಕ ಉತ್ಪತ್ತಿಯಾಗುತ್ತೆ. ಅದು ರೋಗ ನಿರೋಧಕ ಶಕ್ತಿಗೆ ಇವತ್ತು ಹೆಚ್ಚು ಉಪಯೋಗ ಆಗಿರ್ತಕ್ಕಂಥದ್ದು ಆ ಕೆರೋಟಿನ್ ಅಂತಕ್ಕಂಥ ಅಂಶ. ಹಾಗಾಗಿ ವಿದೇಶಿ ತಳಿಗಳಲ್ಲಿ ಆ ಯಾವುದೇ ಡೂಮ್ ಇಲ್ದಿರೋದ್ರಿಂದ ಅದು ತಗೊಳ್ಳುವಂಥ ಆಹಾರ ಯಾವುದೇ ಔಷಧೀಯ ಮಹತ್ವವನ್ನು ಅದರಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ದೇಹದಿಂದ ಯಾವುದೇ ಪ್ರಾಣಿ ದೇಹಕ್ಕೆ ಬೆಳೆದೇ ಇರುವಂಥ ವಸ್ತುಗಳನ್ನು ಹೊರ ಹಾಕುತ್ತೆ. ಆದರೆ ನಮ್ಮ ದೇಶೀಯ ತಳಿಗಳಲ್ಲಿ ಆ ಡೂಮಲ್ಲಿರ್ತಕ್ಕಂಥ ಸೂರ್ಯನಾಡಿ ಚಂದ್ರನಾಡಿಯಿಂದ ಸೂರ್ಯನ ಕಿರಣಗಳಿಗೆ ಅದಕ್ಕೆ ರಾಸಾಯನಿಕ ಕ್ರಿಯೆ ನಡೆದು ಅಲ್ಲಿ ಔಷಧೀಯ ಮಹತ್ವವನ್ನು ಪಡೀತದೆ. ಹಾಗಾಗಿ ದೇಶೀಯ ತಳಿಗಳ ಗೋಮೂತ್ರವೇ ಅವಶ್ಯ. ಆಯುರ್ವೇದದಲ್ಲಿ ಹಲವಾರು ಅತ್ಯಂತ ಮಹತ್ವದ ರೆಫರೆನ್ಸನ್ನು ನಮಗೆ ಆಯುರ್ವೇದದಲ್ಲಿ ಸಿಗುತ್ತೆ. ಯಾವ್ಯಾವ ಬಣ್ಣದ ಹಸುಗಳು ಯಾವ್ಯಾವ ಔಷಧೀಯ ತತ್ವಗಳನ್ನು ಪಡೆದಿದೆ ಅನ್ನೋದು, ಇವತ್ತು ಕಪ್ಪು ಬಣ್ಣದ ಹಸು ವಾತಹರ ಅದು ಗುಣವನ್ನು ಹೊಂದಿರುತ್ತೆ, ಬಿಳಿ ಬಣ್ಣದ ಹಸು ಕಫವನ್ನು ವೃದ್ಧಿ ಮಾಡುತ್ತೆ, ಕೆಂಪು ಬಣ್ಣದ ಹಸು ಪಿತ್ತವನ್ನು ವೃದ್ಧಿ ಮಾಡುತ್ತೆ. ಈ ರೀತಿಯ ವೈಜ್ಞಾನಿಕ ಅಂಶಗಳನ್ನು ಆಯುರ್ವೇದದಲ್ಲಿ ನಾವು ಅದು ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಆಯುರ್ವೇದದಲ್ಲಿ ನಾವು ಕಾಣ್ಬೋದು. ಓಕೆ, ಇವಾಗ ಏನಂತ ಹೇಳಿದ್ರೆ ನಿಮ್ಮ ಒಂದು ಜೈನ್ ಕ್ಲಿನಿಕ್ ಇದು ಪೇಟೆಂಟನ್ನು ಪಡೆದಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ, ಇಲ್ಲಿ ಏನಂದರೆ ಇಂದೋರ್ನಲ್ಲಿ ತಯಾರಿಸಲ್ಪಟ್ಟಂಥ ಒಂದು ಗೋಮೂತ್ರದ ಔಷಧಿಗಳು ಇವಾಗ